ಸ್ವಲ್ಪ ಡೈಲಿ ಒನ್ ಅವರ್ ಟೈಮ್ ಕೊಡ್ರಿ. ನಿಮ್ಗೆ ಹೇಗೆ ಇಂಪ್ರೆಸ್ ಮಾಡೋದು ಬೇರೆಯವ್ರಿಗೆ, ನಾನು ನೋಡೋಕೆ ಭಾಳ ಚೆನ್ನಾಗಿದ್ದೀನಿ, ನಾನು ಭಾಳ ಹೇಳಿದ್ದೀನಿ, ನಾನು ಕಲರ್ ಆಗಿದೆ, ಇದೆಲ್ಲ ನೀವು ಈ ಥರ ನೋಡ್ತಾ ಓದ್ತಾ ಇದ್ರೆ ನಾಳೆ ಯಾರನ್ನ ಜೊತೆಗೆ ನೀವು ಸಮಾಲೋಚನೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೋ ಪರವಪ್ಪ ಹುಡುಗ ಪರವ ಈ ಹುಡುಗಿಗೆ ವಿಷಯಗಳು ಗೊತ್ತಿದೆ. ದಟ್ ಈಸ್ ಹೌ ಯು ಮೇಕ್ ಅನ್ ಇಂಪ್ರೆಷನ್ ಆನ್ ಅದರ್ಸ್. ಆವಾಗ ನೀವು ಹಂಗೆ ಬೆಳ್ಕೊಂಡು ನಾನು ಕ್ಲಾಸಸ್ ಕಟ್ ಮಾಡಿ ಕ್ಲಾಸಸ್ ಬಂಕ್ ಮಾಡಿ ಲೈಬ್ರರಿಗೆ ಹೋಗಿ ಕೂತ್ಕೊಂಡು ಕ್ಲಾಸಸ್ ಬಂಕ್ ಮಾಡಿ ವಿಧಾನಸಭಾ ಸೆಷನ್ಗೆ ಹೋಗಿ ವಿಧಾನಸಭೆ ಕಾರ್ಯಕ್ರಮ ನೋಡ್ತೆ. ಏ ಅಸೆಂಬ್ಲಿ ಕಾರ್ಯಕ್ರಮ ಯಾರು ನೋಡಿದ್ರೆ, ಅಷ್ಟು ಜನ ನೋಡಿದ್ರೆ ಅಲ್ಲಿ ಅಸೆಂಬ್ಲಿ ಒಳಗಡೆ ಹೋಗಿ ಸ್ವಲ್ಪ ಕೈ ಎತ್ಕೊಂಡು ತೋರಿಸಿ. ವಿಧಾನಸೌಧಕ್ಕೆ ಹೋಗಿ ಕಾರ್ಯಕ್ರಮ ಪಾಸ್ ತಗೊಂಡು ಕೂತ್ಕೊಂಡು ಮೇಲೆ ನೋಡಿದ್ರೆ, ನೀವು ನೋಡಿದ್ರೆ ನೆಕ್ಸ್ಟ್ ಟೈಮ್ ಸೆಷನ್ಗೆ ಫಸ್ಟ್ ಹೋಗಿ ನಿಮ್ಮ ಏರಿಯಾನಲ್ಲಿ ಇವ್ರಿಗೆಲ್ಲ ಕರ್ಕೊಂಡು ಹೋಗಿ ಸೆಷನ್ ನಡೀತಾ ಇರುವಾಗ ಕೂತ್ಕೊಂಡು ನೋಡಿ, ಸೆಷನ್ ಹಾಗಾಗುದು ಅಂತ ಗೊತ್ತಾಗಲಿ. ಆಮೇಲೆ ಒಂದು ಲೈಬ್ರರಿ ಓಪನ್ ಮಾಡಿ ಆಮೇಲೆ ಸಾಯಂಕಾಲ ಹೊತ್ತು ನೀವು ಹಾಡುಗಳು ಹಾಡಿ ಅದೆಲ್ಲ ಬೇಕು. ಅದ್ರ ಜೊತೆಗೆ ಮೊದಲೇ ಒಂದು ಒನ್ ಅವರ್ ಸೋಷಿಯಲ್ ಅವೇರ್ನೆಸ್, ಈ ವಾರದಲ್ಲಿ ಇಂಪಾರ್ಟೆಂಟ್ ಘಟನೆಗಳು ಏನು, ಬ್ರಾಜಿಲ್ನಲ್ಲಿ ನಿನ್ನೆ ಎಲೆಕ್ಷನ್ ಆಯಿತು, ಒಬ್ಬ ಬ್ರಾಜಿಲ್ನಲ್ಲಿ ಎಲೆಕ್ಷನ್ ಗೆದ್ದ, ಯಾರಮ್ಮ ಗೆದ್ದಿದ್ದು ಬ್ರಾಜಿಲ್ನ ಪ್ರೆಸಿಡೆಂಟು, ಯಾರಮ್ಮ ನಸ್ರಿ ಬ್ರಾಜಿಲ್ ಪ್ರೆಸಿಡೆಂಟು ನೋಡಿ, ಇದೆಲ್ಲ ಗೊತ್ತಾಗ್ತದೆ. ಅದೇ ಕೆಲವರು ಬೇರೆಯವ್ರು ನೋಡ್ರಿ, ಅವ್ರಿಗೆಲ್ಲ ಗೊತ್ತಿರ್ತದೆ, ಹಿಂಗ್ ಗೊತ್ತಿರ್ತದೆ. ನಮ್ಮ ದೀನದವರದಲ್ಲಿದ್ರು, ಅಮ್ಮ ಅಲ್ಪಸಂಖ್ಯಾತರು, ಹಿಂದಿನ ವರ್ಗದವ್ರಿಗೆ ಇದೆಲ್ಲ ಯಾಕೆ ಅಪ್ಡೇಟ್ ಆಗ್ತಿರ್ಬಾರ್ದು? ಅದಕ್ಕೆ ನೀವು ಡೈಲಿ ಆಗಿ ಅಭ್ಯಾಸ ಮಾಡಿಕೊಂಡ್ರೆ ಇದರಲ್ಲಿ ಅಪ್ಡೇಟ್ ಆಗಿರ್ತಾರೆ ಅಂತ ಹೇಳ್ತಾ ನನಗೆ ಕರೆದು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೆ ಮನಸ್ಸಿನ ಭಾಷಣ ಮಾಡ್ತೀನಿ. ನಿಜ ಹೇಗಿದೆ ಶ್ರೀಧರಾದ ಸನ್ಮಾನಿ ಏಜೆ ಖಾನ್ ಸಾಹೇಬ್ ಮತ್ತು ಬಂಧುಗಳೇ, ಇವತ್ತು ನಾವು ಸೇರಿರೋದು ರಾಜ್ಯಸಭಾ ಆಚರಿಸಬೇಕು. ನಂಬರ್ ಒಂದು ರಾಜ್ಯಸಭಾ ಏನಾಗೋದು ಅಂದರೆ ಒಂಥರ ಜ್ವರ ಥರ ಆಗುತ್ತೆ. ಒಂದನೇ ತಾರೀಕು ಜ್ವರ ಬರ್ತದೆ, ಒಂದು ಹತ್ತು ದಿವಸ ಜ್ವರ ಇರ್ತದೆ. ಒಂದು ಜಾಸ್ತಿ ಅಂದರೆ ನವಂಬರ್ ತಿಂಗಳಲ್ಲಿ ಅಲ್ಲಲ್ಲೇ ಒಂದೊಂದು ಏರಿಯಾನಲ್ಲಿ ರಾಜ್ಯೋತ್ಸವ ಮಾಡ್ತಾರೆ, ಕೆಲವು ಕಡೆ ಕಲೆಕ್ಷನ್ ಮಾಡಿ ರಾಜ್ಯೋತ್ಸವ ಮಾಡ್ಕೊತಾರೆ. ಇದೇ ಅವಕಾಶ ರಾಜ್ಯೋತ್ಸವ ಅವಕಾಶ ಅಂತ ಹೇಳಿ ಕೆಲವು ಕಡೆ ಕಲೆಕ್ಷನ್ ಮಾಡಿಕೊಂಡು ರಾಜ್ಯೋತ್ಸವ ಆ ಥರ ಅಲ್ಲ. ರಾಜ್ಯೋತ್ಸವ ಅಂದರೆ ನಮ್ಮ ಭಾಷೆಗೆ ಅಭಿಮಾನ ಇರಬೇಕು, ನಮ್ಮ ಭಾಷೆಗೆ ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಇರಬೇಕು, ಪ್ರೀತಿ ಇರಬೇಕು. ಈ ಕನ್ನಡ ಭಾಷೆಗೆ ನಿಸಾರಾಮದ್ ಅವರು ಏನು ಕವಿತೆ ಬರೆದಿದ್ದಾರೆ, ಕುವೆಂಪು ಅವರು ಏನು ಬರೆದಿದ್ದಾರೆ, ಜನರು ಗೊತ್ತಾಗಬೇಕು. ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ನಾವೇನು ಹೇಳ್ತೀವಿ, ತಮಿಳ್ ಮಾತಾಡೋರಿಗೆ, ಮಲಯಾಳಂ ಮಾತಾಡೋರಿಗೆ, ಉರ್ದು ಮಾತಾಡೋರಿಗೆ, ಅವ್ರಿಗೆ ಕುವೆಂಪು ಅವರು ಏನು ಬರೆದಿದ್ದಾರೆ, ಅವ್ರ ಕವಿತೆಗಳು ಏನು, ನಿಸಾರಾಮದ್ ಅವರು ಏನು ಬರೆದಿದ್ದಾರೆ, ಅವ್ರ ಕವಿತೆಗಳು ಏನು, ಇದೆಲ್ಲ ಗೊತ್ತೆ. ಅದಕ್ಕೆ ನಾನು ಮನವಿ ಮಾಡಿಕೊಳ್ಳೋದು ತಮ್ಮ ಏನಂದರೆ, ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದ್ಸರಿ ಒಂದು ಮೀಟಿಂಗ್ ಮಾಡಿಕೊಂಡು ನೀವೆಲ್ಲ ಸೇರಿ ಯಾರೊಬ್ಬ ಮಿನಿಸ್ಟರ್ ಕರೆದು ಸಿಂಪಲಾಗಿ ಟ್ರಾನ್ಸ್ಲೇಟ್ ಮಾಡಿ ಕುವೆಂಪು ಐಡಿಯಾಲಜಿ, ಕುವೆಂಪು ಅವ್ರದ್ದು ಏನು, ಅವ್ರ ವಿಚಾರಧಾರ ಏನು, ಕುವೆಂಪು ಅಂದರೆ ಯಾರು, ಕುವೆಂಪು ಅಂದರೆ ಯಾವ ಊರು, ಕುವೆಂಪು ಅಂದರೆ ಯಾವ ಜಿಲ್ಲೆ, ಅವರು ಯಾವಾಗ ತಿರೋಗಿದ್ದು, ಅವರು ಈಗ ಯಾರ್ಯಾರು ಇದ್ದಾರೆ, ಆ ಥರ ಕುವೆಂಪು ಆಗಲಿ ನಿಸಾರಾಮದಾಗಲಿ ಕನ್ನಡ ಕವಿತೆ ಕವಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ನಮ್ಮ ಸಮಾಜದವ್ರಿಗೆ ಗೊತ್ತಾಗ್ಬೇಕು. ತಮಿಳ್ ಮಾತಾಡೋರಿಗೆ ಗೊತ್ತಾಗ್ಬೇಕು, ಮಲಯಾಳಂ ಮಾತಾಡೋರಿಗೆ ಗೊತ್ತಾಗ್ಬೇಕು. ಆ ಥರ ತಾವು ಒಂದು ಮಾತಾಡಿದ್ರೆ ಒಂದು ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ. ನಮ್ಮ ಸಿಸ್ಟರ್ ಭಾಳ ಒಳ್ಳೆಗೆ ಭಾಷಣ ಮಾಡಿದ್ರು ವಾಲ್ಮೀಕಿ ಬಗ್ಗೆ, ದೀನ ದಲಿತರ ಬಗ್ಗೆ. ನಾನು ವಿದ್ಯಾರ್ಥಿ ಜೀವನದಿಂದ ಆವಾಗ ಬಸವಲಿಂಗಪ್ಪ ಮೇಲೆ ಚಳುವಳಿ ಆದಾಗ ನಾನು ಬಸವಲಿಂಗಪ್ಪ ಜೊತೆಗೆ ನಿಂತ್ಕೊಂಡು ಬಂದೆ. ನನಗೆ ವಿದ್ಯಾರ್ಥಿ ಜೀವನದಿಂದ ದೀನ ದಲಿತರ ಬಗ್ಗೆ, ದಲಿತರ ಜೊತೆಗೆ ಇರಬೇಕು, ದಲಿತರಿಗೆ ನಾವು ಜೊತೆಗೆ ಇಟ್ಕೊಳ್ಬೇಕು. ಅದೇ ಥರ ಯಾವ ಥರ ಅವರಿಗೆ ತುಳಿತಾರೆ ಅವ್ರಿಗೆ ನಾವು ಸಹಾಯ ಮಾಡಬೇಕು. ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ನಗರದಲ್ಲಿ, ನಮ್ಮ ಬಡಾವಣೆಯಲ್ಲಿ ದಲಿತರು ಯಾರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ನಮ್ಮ ಒಂದು ಗುರಿ ಇರಬೇಕು ಜೀವನದಲ್ಲಿ. ಜೀವನದಲ್ಲಿ ಗುರಿ ಅಂದರೆ ಏನು, ಬರೀ ಹೀರೋಯಿನ್ ಬಗ್ಗೆ ನೋಡಿಕೊಂಡು ಈಗ ಮಾತಾಡಿಕೊಂಡು ಹೀರೋಗೆ ಬಗ್ಗೆ ಮಾತಾಡೋದಲ್ಲ. ಶಾರುಖ್ ಖಾನ್ ಬಗ್ಗೆ ಆಗಲಿ, ಹೃತಿಕ್ ರೋಷನ್ ಬಗ್ಗೆ ಆಗಲಿ, ಕನ್ನಡ ಆಕ್ಟರ್ಗಳ ಬಗ್ಗೆ ಆಗಲಿ, ತಮಿಳ್ ಆಕ್ಟರ್ ರಜನಿಕಾಂತ್ ಬಗ್ಗೆ ಆಗಲಿ, ಬರೀ ಅವ್ರದ್ದಲ್ಲ. ನಾವು ರಾಜಕೀಯ ಜೀವನದಲ್ಲಿ ನನಗೆ ಇವತ್ತು ಭಾಳ ಸಂತೋಷ ಆಗುತ್ತೆ. ಕೆಲವು ನಮ್ಮ ಹುಡುಗಿರು, ಮುಸ್ಲಿಂ ಹುಡುಗಿರು ನೋಡಿದ್ರೆ, ದಲಿತ ಹುಡುಗಿರು ನೋಡಿದ್ರೆ, ಇವರಿಂದ ಮುಂದೆ ಈ ಥರ ಬರಬೇಕು.
ಅದಕ್ಕೆ ಮೊದಲೇ ನಾನು ಮನವಿ ಮಾಡಿಕೊಂಡು ಪೇಪರ್ ಓದೋದು ಅಭ್ಯಾಸ ಮಾಡಿಕೊಡಿ, ಬರೀ ಮೊಬೈಲ್ ನೋಡೋದು ಬಿಡಿ. ಮೊಬೈಲ್ ನೀವು ಇನ್ನೇನೇ ನೋಡ್ತೀರ ನೋಡ್ಕೊಳ್ಳಿ, ಬಟ್ ನ್ಯೂಸ್ ಮೊಬೈಲ್ನಲ್ಲಿ ನೋಡಬೇಡಿ. ಕೈನಲ್ಲಿ ಒಂದು ಪೇಪರ್ ಇಟ್ಕೊಂಡು, ಒಂದು ಇಂಗ್ಲೀಷ್ ಪೇಪರ್, ಒಂದು ಕನ್ನಡ ಪೇಪರ್, ಪೇಪರ್ ಓದೋದು ಅಭ್ಯಾಸ ಮಾಡಿಕೊಡಿ. ನಾನು ಖಾನ್ ಸಾಹೇಬರಿಗೆ ಮನವಿ ಮಾಡಿಕೊಂಡೆ, ನನ್ನ ಕಡೆಯಿಂದ ಆದಾದ ನಿಮ್ಮ ಕಡೆ ಸಹಾಯ ಮಾಡ್ತೀನಿ, ಆದಷ್ಟು ಸಹಾಯ ಮಾಡ್ತೀನಿ. ಒಂದು ಲೈಬ್ರರಿ ಓಪನ್ ಮಾಡಿ ನಿರಲ್ಲಿ. ಲೈಬ್ರರಿನಲ್ಲಿ ಸುಮ್ಮನೆ ಟೀ ಅಂಗಡಿ ಹತ್ರ ಹರಟೆ ಹೊಡ್ಕೊಂಡು ಚಾಪ್ಸ್ ತಿನ್ಕೊಂಡು ಬರೀ ಬೆಳಗ್ಗೆ ಒಂದು ಸಾಯಂಕಾಲ ಟೈಮ್ ವೇಸ್ಟ್ ಮಾಡೋದು ಬದಲು ಅಲ್ಲಿ ಲೈಬ್ರರಿನಲ್ಲಿ ಹೋಗಿ ಕೂತ್ಕೊಂಡು ಭಾಳ ದೊಡ್ಡ ದೊಡ್ಡ ಪುಸ್ತಕ ಬೇಡ, ಸಣ್ಣ ಸಣ್ಣ ಪುಸ್ತಕಗಳು. ಕಾನ್ಸ್ಟಿಟ್ಯೂಷನ್ ಏನು, ಅಂಬೇಡ್ಕರ್ ಯಾರು, ಅಂಬೇಡ್ಕರ್ ಯಾವಾಗ ಫಾರಿನ್ ಹೋಗಿದ್ದು, ಅಂಬೇಡ್ಕರ್ ಯಾವ ಕಾಲೇಜಲ್ಲಿ ಓದಿದ್ದು, ಕೆಲವರು ನಮ್ಮ ಹೀರೋಗಳು ಯಾರಿದ್ದಾರೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದು ತಿಳ್ಕೊಳ್ಬೇಕಾದ್ರೆ ನೀವು ಭಾಳ ದೊಡ್ಡ ಲೈಬ್ರರಿಗೆ ಹೋಗಿ ದೊಡ್ಡ ಇಷ್ಟು ಪುಸ್ತಕ ಓದಿ ಅಂದ್ರೆ ತಲೆಗೆ ಹೋಗಲ್ಲ ನಿಮಗೆ. ಫಸ್ಟು ಪೇಪರ್ ಓದೋದು ಅಭ್ಯಾಸ ಮಾಡಿಕೊಳ್ಳಿ, ಪೇಪರ್ ಈ ಮೊಬೈಲ್ನಲ್ಲಿ ಓದೋದು ಬಿಡಿ. ಇದು ಸೋಷಿಯಲ್ ಅವೇರ್ನೆಸ್ ಅಂತ. ಈಗ ನೀವು ಹೆಣ್ಮಕ್ಳು, ನೀವು ಹುಡುಗಿಯರು ರಾಜಕೀಯಕ್ಕೆ ಬರ್ತಾರೆ, ಬರ್ತೀರ, ಭಾಳ ಜನ ಯಂಗ್ಸ್ಟರ್ಸು ರಾಜಕೀಯಕ್ಕೆ ಬರ್ತಾರೆ, ಭಾಳ ನನಗೆ ಭಾಳ ಖುಷಿಯಾಗುತ್ತೆ, ಬರಬೇಕು. ವಾಯ್ಸ್ ಫ್ರಮ್ ಈ ಓ ಬಿ ಸಿ ಫ್ಯಾಮಿಲೀಸಿಂದ, ಮೈನಾರಿಟೀಸಿಂದ ದೀನದಲ್ಲಿತ್ತು, ಅವರು ರಾಜಕೀಯ ಜೀವನಕ್ಕೆ ಬರಬೇಕು. ರಾಜಕೀಯ ಜೀವನ ಬರಬೇಕಾದ್ರೆ ನೀವು ಯಾರನ್ನ ಇಂಪ್ರೆಸ್ ಮಾಡಬೇಕಾದ್ರೆ ನಿಮಗೆ ಇನ್ಫಾರ್ಮೇಶನ್ ಇಸ್ ನಾಲೆಡ್ಜ್, ಇನ್ಫಾರ್ಮೇಶನ್ ತಿಳ್ಬೇಕಾದ್ರೆ ನೀವು ಫುಲ್ ಓದಬೇಕು, ಚೆನ್ನಾಗಿ ಚೆನ್ನಾಗಿ ಓದಬೇಕಾದ್ರೆ ನೀವು ದೊಡ್ಡ ಪುಸ್ತಕ ಇಲ್ಲಾಂದ್ರೆ ಒಂದು ಸಣ್ಣ ಸಣ್ಣ ನ್ಯೂಸ್ ಪೇಪರ್ಸಿಂದ ಶುರು ಮಾಡಿ. ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ಇವತ್ತು ನಮ್ಮ ರಾಜ್ಯದ ಉತ್ಸವದ ದಿನ, ಕನ್ನಡ ರಾಜ್ಯೋತ್ಸವ ದಿನ. ನಾವೆಲ್ಲರೂ ಕನ್ನಡಿಗರು. ಇವತ್ತು ಹಬ್ಬದ ವಾತಾವರಣ ಇದೆ, ಹಬ್ಬದ ಸಂತೋಷ ಇದೆ. ಆದ್ದರಿಂದ ನಾನು ಹಾಗೂ ನಮ್ಮ ಸಹೋದರ ಕಡೆಯಿಂದ ನಿಮ್ಮೆಲ್ಲರಿಗೂ ನಿಮ್ಮ ಮಾಧ್ಯಮದ ಮೂಲಕ ನಮ್ಮ ರಾಜ್ಯದ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೂ ನಾನೊಬ್ಬ ಕನ್ನಡಿಗ ಆಗಿರೋದು ಒಂದು ಹೆಮ್ಮೆಯ ಮತ್ತು ಗೌರವದ ವಿಷಯ. ಯಾಕಂದರೆ ನಮ್ಮ ಇಡೀ ದೇಶವು ಒಂದು ಮಹತ್ತರವಾದ ಸ್ಥಾನಮಾನ ಇರುವ ದೇಶ, ಹಾಗೂ ವಿಶೇಷವಾಗಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯವು ಕೂಡ ಈ ನಮ್ಮ ರಾಜ್ಯದಲ್ಲಿ ತನ್ನ ಸ್ವಂತ ಮಕ್ಕಳನ್ನೇ ಒತ್ತೆ ಇಟ್ಟು ನಾಡಿನ ರಕ್ಷಣೆಗಾಗಿ ಹೋರಾಡಿದ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ರವರ ನಾಡು ಇದು. ಪಂಪ, ರನ್ನ, ಮತ್ತು ಕುವೆಂಪು, ಬೇಂದ್ರೆ, ನಿತ್ಯ ಕವಿ ನಿಸಾರ್ ಅಹಮದ್, ಇಂತಹ ಪುಣ್ಯಾತ್ಮರು ಹುಟ್ಟಿದ ಈ ನಾಡಿನಲ್ಲಿ ಜನ್ಮ ಪಡೆದ ನಾವು ಹೆಮ್ಮೆ ಪಡುತ್ತೇವೆ. ನಿಜಕ್ಕೂ ನಾವು ಪುಣ್ಯಾತ್ಮ ಅಂತ ನಮಗೆ ಅನ್ನಿಸ್ತಿದೆ. ಆದರೆ ನಮ್ಮ ನಾಡಿನ ಇವತ್ತು ರಾಜ್ಯೋತ್ಸವ ಇದೆ, ಅದರ ಶುಭಗಳು ರಾಜ್ಯೋತ್ಸವನ ಆಚರಿಸ್ತಾ ಇದೆ. ಇವತ್ತು ಶ್ಯಾಮ್ಪುರ ಮುಖ್ಯ ರಸ್ತೆಯಲ್ಲಿ ಐಡಲ್ ಮೆಲಡೀಸ್ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ಅವರ ವತಿಯಿಂದ ವ್ಯವಸ್ಥೆ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯೋತ್ಸವವನ್ನು ವಿಭ್ರಂಜನೆಯಾಗಿ ತುಂಬ ಗ್ರ್ಯಾಂಡಾಗಿ ಒಂದು ಸೆಲೆಬ್ರೇಟ್ ಮಾಡಿದ್ವಿ. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾನ್ಯ ಮಾಜಿ ಗೃಹ ಸಚಿವರಾದ ಮಾನ್ಯ ಆರ್ ರೌಶನ್ ಬೇಗ್ ಸಾಹೇಬರು ಕೂಡ ಬಂದು ಕನ್ನಡಕ್ಕಾಗಿ ಶೋಷಿತರ ಕೊಡುಗೆ ಏನಿದೆ ಅಂತಕ್ಕಂಥದ್ದು ಇವತ್ತು ಅವರು ಭಾಷಣದಲ್ಲಿ ತಿಳಿಸ್ಕೊಟ್ರು. ಹಾಗೂ ಅದೇ ರೀತಿ ಸಕ್ರಿಯವಾಗಿ ನಾನು ಈ ಸಮುದಾಯಗಳಿಗೆ, ಅಂದರೆ ದಲಿತರು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಧ್ವನಿ ಇಲ್ಲದಿರುವಂತಹ ಸಮುದಾಯದ ಜೊತೆಗೆ ನಾನು ನಿಂತ್ಕೊಳ್ತೀನಿ ಅಂತೇಳಿ ಮಾನ್ಯ ಆರ್ ರೌಶನ್ ಬೇಗ್ರವರು ಇವತ್ತು ಸಂದೇಶ ಕೊಟ್ಟರು. ಅದೇ ರೀತಿ ನಮ್ಮ ಧರ್ಮಗುರುಗಳಾದ ಮೌಲಾನಾ ಮುನವ್ವರ್ರವರು ಕೂಡ, ವರ್ಕ್ ಅನ್ನೋ ಒಂದು ಸಂಸ್ಥೆ ಇದೆ, ಆಮ್ ಆದ್ಮಿ ಪಕ್ಷದವರಿದ್ದರು, ಬೇರೆ ಬೇರೆ ಕೆಲವು ಜನ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದರು, ಜೆ ಡಿ ಎಸ್ನವರು ಕೂಡ ಇದ್ದರು, ದಲಿತ ಮೈನಾರಿಟಿ ಸೇನೆ ವತಿಯಿಂದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಜೊತೆಗೆ ಸೇರಿ ಒಂದು ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಒಂದು ಯೋಚನೆ ಮಾಡ್ತಾಯಿದ್ದೀವಿ, ಟಿಪ್ಪು ಜಯಂತ್ಯೋತ್ಸವನು ಕೂಡ ಇದೇ ರೀತಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಾವು ತೀರ್ಮಾನಗಳು ತೊಗೊಳ್ತಾ ಇದ್ದೀವಿ. ಏನು ಸಂದೇಶ ಕೊಡೋಕ್ಕೆ ಬಯಸ್ತೀರಾ ಸರ್, ಕರ್ನಾಟಕದಲ್ಲಿ ಈಗ ಇರೋ ವ್ಯವಸ್ಥೆ ನೋಡಿದರೆ? ಸಮಾಜದಲ್ಲಿ ಸಮಾಜ ಕಟ್ಟುವಂತಹ ಜನ ಇರುವ ಸಂದರ್ಭದಲ್ಲಿ ಸಮಾಜ ಒಡೆಯುವಂಥ ಜನನು ಕೂಡ ಇರ್ತಾರೆ. ಸೊ ಅದಕ್ಕೆ ಯಾರು ಶೋಷಿತರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಯಾರು ಶೋಷಿತರ ಪರವಾಗಿ ಜೊತೆಗೆ ನಿಂತ್ಕೊಳ್ತಾ ಇದ್ದಾರೆ, ಅದು ಕೂಡ ನಾವು ಅರ್ಥದಲ್ಲಿಟ್ಕೊಂಡು ಅಂಥವರಿಗೆ ನಾವು ಬೆಳೆಸಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವ್ರಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸಗಳು ಮಾಡುವಂತಹ ಕೆಲಸ ಮುಸಲ್ಮಾನರು, ದಲಿತರು, ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಜೊತೆಗೆ ಸೇರ್ಕೊಂಡು ಮಾಡಬೇಕಾಗ್ತದೆ.